Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಮೆಂತ್ಯ ಸೊಪ್ಪು ಮತ್ತು ಗ್ರೀನ್ ಪೀಸ್ ಇವಾಗ ಎರಡೂ ಅಲ್ವಾ ಅದ್ರದ್ದು ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಮಸಾಲೆ ಮಾಡ್ಕೊಳ್ಳೋಣ ಒಂದು ಸಣ್ಣ ನಟ್ಮ್ಯಾಗ ಅಂದರೆ ಜಾಯಿಪುಳದ ಪೀಸು ಮತ್ತು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಬಿಟ್ಟು ಚೆನ್ನಾಗೋದನ್ನು ಸ್ವಲ್ಪ ಕ್ರಷ್ ಮಾಡಿಕೊಡಿ ಯಾಕಂದರೆ ಎರಡು ಹಾರ್ಡ್ ಆಗಿದ್ರಿಂದ ಬೇರೆ ಮಸಾಲೆ ಜೊತೆ ಕ್ರಷ್ ಮಾಡೋಕ್ಕಾಗಲ್ಲ ಅಂತ ಮೊದಲು ಹಾಕಿದ್ದೀನಿ ಈಗ ಸ್ವಲ್ಪ ಕ್ರಷ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಏಲಕ್ಕಿ ಹಾಕಿ ನಾಲ್ಕು ಮೂರಿಂದ ನಾಲ್ಕು ಏಲಕ್ಕಿ ಹಾಕಿ ನಾನು ಅದು ಸುಲಿದು ಬಿಡ್ತೀನಿ ಆಮೇಲೆ ಮತ್ತು ಕಪ್ಪು ಕಾರ್ಡಮಮ್ ಸಿಗುತ್ತಲ್ಲ ಅದು ಅಂತೂ ಅರ್ಧ ಸುಲಿದು ಹಾಕಿದ್ದೀನಿ ಮತ್ತು ಸಿನಮನ್ ಅಂದರೆ ಚಕ್ಕೆ ಪೀಸು ಅದು ಒಂದು 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 ಅರ್ಧ ಇಂಚಿದ ಪೀಸು ನಾಲ್ಕು ಪೀಸ್ ಮಾಡಿ ಹಾಕಿದ್ದೀನಿ ಆಯ್ತಲ್ಲ ಇವಾಗ ನೋಡಿ ಓ ಹೋ ಹೋ ಚಕ್ಕೆ ಪೀಸ್ ಹಾಕಿದ್ದೀನಿ ಹಾಂ ಮತ್ತು ಜಾಪತ್ರಿ ಅಂತಾರಲ್ಲ ಅದು ಒಂದು ಹಾಕಿದ್ದೀನಿ ನೋಡಿ ಲವಂಗ ಒಂದು ಮೂರಿಂದ ನಾಲ್ಕು ಹಾಕಿದ್ದೀನಿ ನೋಡಿ ಅದನ್ನು ಹಾಕ್ಕೊಳ್ಳಿ ಹಾಗೆ ಸೋಂಪು ಕಾಳು ಅಂತಾರಲ್ಲ ಸೋಂಪು ಕಾಳು ಅದು ಹಾಕ್ಕೊಳ್ಳಿ ಒನ್ ಟೀ ಸ್ಪೂನಷ್ಟು ಸೋಂಪು ಕಾಳು ಅಷ್ಟನ್ನು ಆ ಮಾಡ್ರನ್ ಪ್ರೈಸಲ್ಲಿಗೆ ಹಾಕ್ಕೊಳ್ಳಿ ಮೊದಲು ನಾವು ಪೆಪ್ಪರು ಮತ್ತು ನಟ್ಮೆಗ್ ಅಂದರೆ ಜಾಯ್ಪಾಳ ಕ್ರಶ್ ಮಾಡಿದ್ವಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ರಫ್ ಪೌಡ್ರ್ ಮಾಡಿಕೊಂಡ್ರೆ ಸಾಕು ತುಂಬ ನೈಸ್ ಏನಾಗಬೇಕಂತಿಲ್ಲ ನೋಡಿ ಇವಾಗ ನೋಡಿ ಆಗ್ತಾಯಿದೆ ನೋಡಿ ಆಯಿತಲ್ಲ ಇದನ್ನು ಒಂದು ಸೈಡಲ್ಲಿ ತೆಗ್ದಿಡಿ ಪೌಡ್ರನ್ನ ಈಗ ಒಂದು ಕಪ್ಪು ಬಾಸುಮತಿ ರೈಸು ತೊಳೆದು ಬಿಟ್ಟು ಇಟ್ಟಿದ್ದೀನಿ ಇದರಲ್ಲೇ ಹಾಕಿ ಮೆಷಿ ಇದರಲ್ಲಿ ಹಾಕಿ ಮೆಸ್ಟಿಸ್ ಪ್ಯಾಟೆನಲ್ಲಿ ಅದಕ್ಕೆ ಇವಾಗ ಅದನ್ನ ಕುಕ್ಕರ್ಗೆ ಹಾಕ್ಕೊಂಡು ಒನ್ ಫಿಫ್ತ್ ಟೀ ಸ್ಪೂನ್ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ಹಾಗೆ ನಾವು ಇವಾಗ ಮಾಡಿದ್ದೀವಲ್ಲ ಮಸಾಲ ಪೌಡ್ರು ಅದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಅದಕ್ಕೆ ಬಿಸಿ ನೀರು ಹಾಕಿದ್ದೀನಿ ಅದಕ್ಕೆ ಎಷ್ಟು ಅಳತೆಗೆ ಎಷ್ಟು ಬೇಕೋ ಒಂದಕ್ಕೆ ಎರಡರಷ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ರೈಸ್ ಚೆನ್ನಾಗಾಗೋ ತನಕ ಕುಕ್ ಮಾಡಿ ರೈಸ್ ಕರೆಕ್ಟಾಗಿ ಆಗೋ ತನಕ ನೋಡಿ ಇವಾಗ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಹೇಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹೌದಾ ಶಾವಿಗೆ ಅದಾಗಾಗಿದೆ ನೋಡಿದ್ರಲ್ಲ ಇವಾಗ ಅದನ್ನು ಆರಕ್ಕೆ ಒಂದು ಪ್ಲೇಟಲ್ಲಿ ಹಾಕಿರ್ತೀನಿ ಈಗ ಒಂದು ಪ್ಯಾನಿಗೆ ನಾಲ್ಕರಿಂದ ಐದು ಟೀ ಸ್ಪೂನು ತುಪ್ಪ ಹಾಕಿಬಿಟ್ಟು ಅದನ್ನು ಲೋ ಅದಕ್ಕೆ ಒಂದೇ ಒಂದು ಬೇ ಲೀಫ್ ಅಂದರೆ ಪುಲಾವ್ ಎಲೆ ಹಾಕೊಳ್ಳಿ ಅದಡಿ ಇವಾಗ ಇನ್ನೇನಪ್ಪ ಫ್ರೈ ಆಗ್ತಾಯಿದೆ ಅನ್ಬೇಕಾದ್ರೆ ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದು ನೋಡಿ ಚಟಪಟ ಅಂತ ಇದೆ ಹೌದಾ ಈಗ ಅದಕ್ಕೆ ನಾವು ಮಸಾಲೆ ಮಾಡಿದ್ದೀವಲ್ಲ ಪೌಡ್ರು ಅದನ್ನ ಹಾಕ್ಕೊಂಬಿಡಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಆಯ್ತಲ್ಲ ಈಗ ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಲೆಂತ್ ವೈಸ್ ಸ್ಲಿಟ್ ಮಾಡಿದ್ದೀನಿ ಭಾಗ ಮಾಡಿದ್ದೀನಿ ಅದನ್ನು ಹಾಕಿ ಹಾಗೆ ಒಂದು ಕಪ್ಪು ಲೆಂತ್ ವೈಸು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ ಉದ್ದಕ್ಕೆ ಅಂದರೆ ಅದು ಬಾಸ್ಮತಿ ಟ್ಯಾಲಿ ಆಗೋ ಹಾಗೆ ಮಾಡಿದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆ ಡಿಶ್ಗೆ ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಇವಾಗ ನೀರುಳ್ಳಿ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪ್ಯೂಸೆಂಟ್ ಆಗಬೇಕು ಅಷ್ಟೊಂದು ನೋಡಿ ಆಯ್ತು ನೋಡಿ ಈಗ ಟೂ ಟು ತ್ರೀ ಮಿನಿಟ್ಸ್ ಆಗುತ್ತೆ ಮೇಲರಿಂದ ಮೂರು ನಿಮಿಷ ಆಯಿತಲ್ಲ ನೋಡಿ ಈಗ ಅದಕ್ಕೆ ಒನ್ ಟೀ ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಒನ್ ಟೀ ಸ್ಪೂನು ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ ಎರಡು ಒಟ್ಟಿಗೆ ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ಅದರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಮಾಡಿದೆ ಅಂದರೆ ಮತ್ತೆ ಚೆನ್ನಾಗಾಗಲ್ಲ ಡಿಶು ಆಯಿತಲ್ಲ ನೋಡಿ ಈಗ ಅದಕ್ಕೆ ಒಂದೂವರೆ ಕಪ್ಪು ನಾನು ಹಸಿ ಬಟಾಣಿ ಫ್ರೆಶೇ ಹಾಕಿದ್ದೀನಿ ಫ್ರೆಶ್ ಪೀಸೇ ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಒಂದು ಒನ್ ಫೋರ್ತ್ ಕಪ್ಪು ನೀರು ಹಾಕ್ಬಿಟ್ಟು ಅದನ್ನು ಕವರೇನು ಕುಕ್ ಮಾಡಿ ಒಂದು ಮೂರು ನಿಮಿಷ ತನಕ ಕುಕ್ ಮಾಡಿದ್ರೆ ಸಾಕು ಅದು ಕರೆಕ್ಟಾಗಿ ಕುಕ್ಕಾಗಿ ಬಂದುಬಿಡತ್ತೆ ಯಾಕಂದರೆ ಫ್ರೆಶ್ ಪೀಸ್ ಅಲ್ವಾ ನೋಡಿ ಚೆಕ್ ಮಾಡಿ ಆ ಮೂರು ನಿಮಿಷ ಆದಮೇಲೆ ನೋಡಿ ಕಲರ್ ಚೇಂಜ್ ಆಗಿಬಿಡ್ತು ಕುಕ್ಕಾಗಿ ಬಂದುಬಿಡ್ತು ಅದಕ್ಕೊಂದು ಮಿಕ್ಸ್ ಮಾಡಿ ಈಗ ಮಿಕ್ಸ್ ಕೊಡಿ ಈಗ ಈಗ ಒಂದು ಕಪ್ಪು ಪ್ಯಾಕ್ಡ್ ಮೇಥಿ ಲೀವ್ಸು ಮೇಥಿದು ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಡಿ ಅದಕ್ಕೊಂದು ಮಿಕ್ಸ್ ಕೊಡಿ ಈಗ ಚೆನ್ನಾಗಿ ಅದೆಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡ್ಲಿ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಗ್ರೀನ್ ಕಲರ್ ತಲೆ ಫ್ರೆಶ್ ಪೀಸು ಮತ್ತು ಬಿ ಮಿಕ್ಸ್ ಬೀ ಪೀಸು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಅವೈಲೇಬಲ್ ಅಲ್ವಾ ಈಗ ಈಗ ಕ ಆ್ಯಂಡ್ ಕುಕ್ ಮಾಡಿದ್ಮೇಲೆ ಚೆಕ್ ಮಾಡಿ ಏನಾಗಿದೆ ಅಂತಂದ್ಬಿಟ್ಟು ಚೆನ್ನಾಗಿ ಅದು ನೋಡಿ ಎಲ್ಲ ಇದಾಗಿಬಿಡ್ತು ಮೆಂತ್ಯ ಸೊಪ್ಪೆಲ್ಲ ಕುಕ್ ಆಗಿಬಿಡ್ತು ಒಂಥರ ಬಾಡಿಬಿಡ್ತು ಅಲ್ವಾ ಮಿಕ್ಸ್ ಆಗಿ ಬಂದುಬಿಡ್ತು ಕಲರ್ ಚೇಂಜ್ ಆಯಿತು ಈಗ ಅದಕ್ಕೆ ಬಾಸುಮತಿ ಅನ್ನ ಅಕ್ಕಿದ ಅನ್ನ ಮಾಡಿದ್ದೀವಲ್ಲ ನಾವು ಕುಕ್ಕರ್ನಲ್ಲಿ ಅದನ್ನ ಹಾಕಿ ಆವಾಗಲೇ ಮಸಾಲೆ ಪೌಡ್ರ್ ಹಾಕ್ಬಿಟ್ಟು ಮಾಡಿದ್ವಲ್ಲ ಅದನ್ನ ಹಾಕಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಈ ಸಂದರ್ಭದಲ್ಲಿ ನೀವು ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಮೋಸ್ಟ್ಲಿ ಸಾಕಾಗತ್ತೆ ಯಾಕಂದರೆ ಎರಡಕ್ಕೂ ಹಾಕಿದ್ದೀವಲ್ಲ ಅನ್ನಕ್ಕೂ ಹಾಕಿದ್ದೀವಿ ಅನ್ನ ಮಾಡ್ಬೇಕಾದ್ರೆ ಇದಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಹೌದಾ ಈಗ ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ಒನ್ ಟೀ ಸ್ಪೂನು ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು ಚೆನ್ನಾಗಿ ಕಂಬೈನ್ ಮಾಡಿ ಈಗ ಇವಾಗ ಮೂರು ಟೀ ಸ್ಪೂನು ತುಪ್ಪನ ಒಂದು ಸಣ್ಣ ಸ್ಪ್ಯಾಟಲಾಗಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕ್ಯಾಶ್ಯೂಸ್ ಹಾಕಿ ಅದಕ್ಕೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ಟೀರ್ ಕೊಡಿ ಅದಕ್ಕೆ ಮಿಕ್ಸ್ ಕೊಡಿ ಆಯಿತಲ್ಲ ಈಗ ಅರ್ಧ ಆಗ್ತಾಯಿದೆ ಅನ್ಬೇಕಾದ್ರೆ ಅದಕ್ಕೆ ದ್ರಾಕ್ಷಿ ಹಾಕೊಳ್ಳಿ ಸ್ವಲ್ಪ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನ ಎರಡು ಒಟ್ಟಿಗೆ ಫ್ರೈ ಆಗಿ ಬರಲಿ ಆಯಿತು ನೋಡಿ ಈಗ ಹೌದಾ ಅದನ್ನು ಹಾಗೆ ತೆಗೆದುಬಿಟ್ಟು ಇದಕ್ಕೆ ಪ್ಯಾನ್ಗೆ ಡಿಶ್ಗೆ ಹಾಕಿ ಆಯಿತಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದು ಸೊ ನಿಮಗೆ ಇವಾಗ ಎಮ್ಮಿ ಮೇಥಿ ಮಟ್ರ್ ಪಲಾವ್ ರೆಡಿ ಆಯಿತು ಇದನ್ನು ನೀವು ಯಾವುದೇ ನಿಮ್ಮ ಫೇವ್ರೆಟ್ ಡಿಶ್ ಜೊತೆ ಎಂಜಾಯ್ ಮಾಡ್ಬೋದು ನಾನು ಕೆಳಗಡೆ ರಿಂಗ್ ಲಿಂಕ್ಸು ಹಾಕಿದ್ದೀನಿ ರೆಸಿಪಿನೂ ಹಾಕಿತ್ತೀನಿ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯು ಲೇಟರ್ ಬಾಯ್ ಬಾಯ್